ಓಂ ಆನಂದಗನ ಮೂರ್ತಿಯೇ ಅಗ್ನಿಯೇ ಸ್ವಾಹ ಓಂ ಸಾಕಿನೇ ನಮೋ ವಯಂ ಶ್ರವಣಾಯ ಕುರುಮೇ ತ್ವಮೇವ ಮುಕಾಮಕಂ ಕಾಮೇಶ್ವರ ಶ್ರವಣೋ ದಾತು ಕುಬೇರಾಯ ಶ್ರವಣಃ ಮಹಾರಾಜಾಯ ನಮಃ. ಈ ಜಾತಕಕ್ಕೆ ದೇವರ ಅನುಗ್ರಹವಿದೆ, ಅದೃಷ್ಟವೂ ಇದೆ. ಆದಷ್ಟು ಬೇಗ ಈ ಹುಡುಗನಿಗೆ ಸರಿಯಾಗುವಂತ ಒಂದು ಒಳ್ಳೆ ಹುಡುಗಿ ನೋಡ್ಬಿಡಿ, ಶೀಘ್ರವೇ ಮದುವೆ ನಡೆದೇ ನಡೆಯುತ್ತೆ. ನಡಿಬೇಕು ಅಂತಾನೆ ನಾವು ತಿಂಗಳಿಗೊಂದು ಈ ತರ ಪೂಜೆ ಮಾಡ್ತಿರೋ. ಬಂದವರೆಲ್ಲ ಹೀಗೆ ಹೇಳ್ತಾ ಇದ್ದಾರೆ, ಈ ಜಾತಕಕ್ಕೆ ಸರಿ ಹೊಂದು ಹಾಗೆ 12 ಜನ ಹೆಣ್ಮಕ್ಳಿದ್ದಾರೆ. ಮತ್ತೆ ತಡ ವಾಲ್ಗ ಊದ್ಸ್ಬಿಡಿ. ವಾಲ್ಗ ಊದ್ಸೋಕೆ ನಾವೇನೋ ಸಿದ್ಧ, ಆದ್ರೆ ತಾಳಿ ಕೊಟ್ಟಕ್ಕೆ ಅವರು ಸಿದ್ಧವಾಗಿರ್ಬೇಕಲ್ಲ. ಯಾರು ಮದುವೆ ಆಗೋ ಮಹಾನ್ ಭಾವ? ನನ್ಗಿರೋನು ಒಬ್ಬನೇ ಮಗ, ಬಿಕಾಂ ಫಸ್ಟ್ ಕ್ಲಾಸ್ ಅಲ್ಲಿ ಪಾಸ್ ಮಾಡಿದಾನೆ. ಮುಂದಕ್ಕೆ MBA ಓದ್ಬೇಕು ಅಂತ ಅವನ ಆಸೆ. ಇಲ್ಲ ಇಲ್ಲ ಇಲ್ಲ, ಅವನಿಗೆ ಮದುವೆ ಮಾಡ್ಬಿಡ್ಬೇಕು ಅಂತ ಇವಳ ಹಠ. ಇವರಿಬ್ಬರು ಪೈಪೋಟಿಯಲ್ಲಿ ಯಾರು ಗೆಲ್ತಾರೋ. ಹುಡುಗ ತುಂಬಾ ಮುದ್ಮುದ್ದಾಗಿದ್ದಾನೆ. ಯಾಕ್ರಿ ಶಾಸ್ತ್ರಿಗಳು ಇಷ್ಟು ಸುಳ್ಳು ಹೇಳ್ತೀರಾ? ಸಂಜು ಡ್ರೆಸ್ ಚೇಂಜ್ ಮಾಡ್ಕೋ ಬಾಪ, ಊಟ ಮಾಡೋಣ. ಯಾಕೋ ಹೊರಗಡೆ ಏನಾದ್ರು ತಿಂದಿಯಾ? ಗೊತ್ತಿಲ್ಲ. ಗೊತ್ತಿಲ್ಲ, ನನಗೆ ಹಸಿವಿಲ್ಲ, ನಾನು ಉಪವಾಸ ಇರ್ತಾ ಇದ್ದೀನಿ. ಓಹೋ, ಮಹಾತ್ಮ ಗಾಂಧಿ ವಿನೋಬಾ ಭಾವೆ ಉಪವಾಸ ಮಾಡ್ತಾನಂತೆ. ಏ ಹೋಗ ಊಟ ಮಾಡೋ. ನಾನು ಬೇಡ ಅಂತ ಹೇಳ್ತಾ ಇದ್ದೀನಿ. ಯಾಕೆ ಅಂತ ಕೇಳ್ತಾ ಇದ್ದೀನಿ? ನಮ್ಮಮ್ಮಂಗೆ ಯಾವಾಗ್ಲೂ ಮದ್ವೆದೆ ಚಿಂತೆ. ಏ ನಿಮ್ಮ ಅಮ್ಮಂಗೆ ಯಾಕೋ ಮದುವೆ ಚಿಂತೆ? ಮದುವೆ ಆಗಿ 23 ವರ್ಷ ಆಯ್ತು, ಗಂಡ ಅನ್ಸ್ಕೊಂಡವ್ರು ನಾನು ಇಲ್ಲೇ ನಿಂತ್ಕೊಂಡಿದ್ದೀನಿ. ಅಪ್ಪ ಈ ತಮಾಷೆ ಎಲ್ಲ ಬಾಡಪ್ಪ, ನಾನು MBA ಮಾಡ್ಬೇಕಂತ ಇದ್ದೀನಿ, ಕಳಿಸ್ತಿರೋ ಇಲ್ವೋ? ಆಗೋಲ್ಲ ನೋಡಯ್ಯ, ನಿನಗೆ ಮದುವೆ ಮಾಡಬೇಕು ಅಂತ ನಾವು ತೀರ್ಮಾನ ಮಾಡಿದೀವಿ. ಇಲ್ಲಿ 12 ವಧುಗಳ ಫೋಟೋ ಇದೆ, ಇದರಲ್ಲಿ ಯಾವ್ದನ್ನಾದ್ರೂ ಒಂದನ್ನು ಆರಿಸ್ಕೋಬೇಕು ನೀನು. ಇವೇನಾ? ಹೌದು. ಆಹಾ, ಒಬ್ಬೊಬ್ಳು ಮಿಸ್ ವರ್ಲ್ಡ್, ಮಿಸ್ ಯೂನಿವರ್ಸ್. ನನ್ನ ಮಗನ ಎಲ್ರಿಗೂ ಒಂದೇ ತಾಲಿ ಕಟ್ಬಿಟ್ಟು ಗಿನ್ನಿಸ್ ರೆಕಾರ್ಡ್ ಮಾಡ್ಬಿಡ್ತೀನಿ. ಏಯ್ ಸಂಜು, ಅಹಂಕಾರದ ಮಾತಾಡ್ಬೇಡ, ನನ್ನ ಕೋಪ ಬಂದ್ರೆ ನಾನು ನಿನ್ಗೆ ಏನ್ ಮಾಡ್ತೇನೋ ಗೊತ್ತಿಲ್ಲ ಅಷ್ಟೇ. ನಾನು ಅಷ್ಟೇ, ನಮ್ಮ ಅಪ್ಪ ಅಂತ ಸುಮ್ನೆ ಇದೀನಿ. ಇಲ್ಲ ಅಂದಿದ್ರೆ ನೋಡ್ದ ನೋಡ್ದ, ಇಲ್ಲ ಅಂದ್ರೆ ಏನೋ ಮಾಡ್ತೀಯಾ, ಏನೋ ಮಾಡ್ತೀಯಾ? ನೀವು ಏನೇ, ನೀ ಸುಮ್ನೆ ರೇ, ನಿನ್ ಮದ್ವದೆ ಬಾಯಿ ಹಾಕಿ ಈ ತರ ಆಗ್ತಿರೋದು. ಹೆತ್ತವ್ರಿಗೆ ಎದುರು ತರ ಕೊಡ್ತಾನೆ, ಇವನ್ನ ಸುಮ್ನೆ ಬಿಡೋದಿಲ್ಲ. ಇವತ್ತು ಇವನನ್ನ ಸಾಯಿಸಿ ಬಿಡ್ತೀನಿ. ಯಾಕೆ ಸುಮ್ನೆ ಆಗ್ಬಿಡ್ರಿ, ಕೊಂದು ಬಿಡಿ. ಆ ಕೊಲ್ತೀನಿ ನಿನ್ನ, ಬಿಡ್ತೀನಿ ನಿನ್ನ. ಒಂದ್ ನಿಮಿಷ ಬನ್ರಿ ಇಲ್ಲಿ. ಇರು, ನಿನ್ನ ಅಮ್ಮನ ಬಗ್ಗೆ ಚಾಸ್ತಿ. ಏನೇ ಬನ್ರಿ ಇಲ್ಲಿ. ಹೇಗಿತ್ತು ನನ್ನ ಆಕ್ಟಿಂಗ್? ಸೂಪರ್. ಡೈರೆಕ್ಷನ್ ಯಾರ್ದು? ಆಕ್ಟಿಂಗ್ ಯಾರ್ದು? ಲವ್ಲಿ ಡ್ಯಾಡ್. ಕಂಗ್ರಾಟ್ಸ್, ಕಂಗ್ರಾಚುಲೇಷನ್. ಅಮ್ಮ ತುಂಬಾ ಕೋಪ್ತಾರೆ ನನಗೆ. ಮೊದಲು ಅವ್ರು ಮಾತಾಡ್ಸೋ, ಸ್ವಲ್ಪ ಐಸ್ ಇಡು. ಐಸ್? ಓಕೆ. ಏನು ಕೋಪನ? ಕೋಪನ ಏನು ಇಲ್ವಲ್ಲ. ಹಾಗಾದ್ರೆ ನಾನು ಓದಕ್ ಹೋಗ್ಬೋದಾ? ಧಾರಾಳವಾಗಿ. ಆದ್ರೆ ಒಂದು, ನೀನಾಗ ನೀನ್ ಬಂದು ಅಮ್ಮ ನನ್ ಮದುವೆ ಮಾಡೋ ಅಂತ ಬೇಡವರ್ಗೂ ನಾನು ಆ ವಿಷಯ ತೆಗಿಯಲ್ಲ. ನನಗೆ ಈಗ ಸಮಾಧಾನ ಆಯ್ತು. ನೋಡು, ನೀನ್ ಇನ್ನಷ್ಟು ಹುಡುಗಿರ್ನ ಇಂಟರ್ವ್ಯೂ ಮಾಡ್ತಾ ಇರು, ಅಷ್ಟು ನಾನು MBA ಮುಗಿಸಿ ಬಂದ್ಬಿಡ್ತೀನಿ. ಸದ್ಯಕ್ಕೆ ಆಶೀರ್ವಾದ ಮಾಡು. ದೇವ್ರು ಒಳ್ಳೇದ್ ಮಾಡ್ಲಿ. ಸ್ವೀಟ್ ಮಮ್ಮಿ. ಅಲ್ವೇ, ನೀನ್ ಅವ್ನ ಮಾತೆ ಬಗ್ಗೆ ಇದ್ದಿದ್ರೆ ಇಷ್ಟೊತ್ತಿಗೆ ಅವ್ನು ಮದುವೆಗೆ ಒಪ್ಪಿಕೊಳ್ತಿರ್ಲಿಲ್ವಾ? ಏನಂದ್ರಿ? ನಾವು ಒಂದೇ. ಅಪ್ಪ ಮಗ ಸೇರ್ಕೊಂಡು ಆಡಿದ ನಾಟಕ ನನ್ಗೆ ಗೊತ್ತಿಲ್ಲ ಅನ್ಕೊಂಡ. ನಿನ್ಗೆ ಹಾಗೆ ಗೊತ್ತಾಯ್ತು ವಸು? ಅಷ್ಟು ಗೊತ್ತಾಗ್ದ ಇರೋಕೆ ನನ್ನ ಸುಭಾಷ್ ಅನ್ಕೊಂಡ್ರ. ಸುಭಾಷ್? ಅವನ್ಯಾರು? ಓ, ನಾನೇ ಅಲ್ವಾ.